कोरोना तुर्तु परिस्थितियन्न निभायिसलु होस प्लान माडिकोंडिदे सरकार। नगरद अपार्टमेंट कोरोना एमर्जेंसी रूम निर्माण माडलागिदे। कोरोना प्रकरणगळ संख्ये हेच्चागता इदे, 30,000 गडि दाटिदे। ईगागले नगरद अपार्टमेंट कोरोना एमर्जेंसी रूम तेरलिक्के ईग सिद्धवागिदे। दोम्मलूरु बळिय रंका हैट्स अपार्टमेंट विनूतन हेज्जेयन्निडलागिदे। आंबुलेन्स बरुवुदु लेट आद्रे अपार्टमेंटनल्ले चिकित्सेयन्न पडेदुकोळ्ळबहुदु। रोगिगळु मणिपाल आस्पत्रेय सहयोगदोंदिगे अपार्टमेंटल्लि ईएमआर स्थापनेयन्नु कूड माडलागिदे। अपार्टमेंटनल्लि मेडिकल एमर्जेंसी रूम अन्न स्थापने माडलागिदे। कालक्के सरियाद समयक्के आंबुलेन्स बरलिल्ल अंद्रे ई रूमनल्ले कूड चिकित्सेयन्न पडेयबहुदु। आरोग्यदल्लि एरुपेरादा तक्षण कार्यप्रवृत्तरागुत्तारे। मणिपाल आस्पत्रेयिंद तरबेति पडेद 10 जनर तंडदिंद प्राथमिक चिकित्सेयन्न कोडलागुत्ते। तक्षणक्के आक्सिजन वैद्यकीय सहायवन्न माडुत्ते ई टीम। निजक्कू कूड इदु ओळ्ळेय बेळवणिगे। वैद्यरोंदिगे वर्चुअल मूलक संपर्क माडि चिकित्सेयन्न नीडलागुत्ते। कोरोना तुर्तु परिस्थितियन्न निभायिसलु होस प्लान अन्न कंडुकोळ्ळलागिदे। दिनद 24 गंटेयू सिगुत्ते ई तंडद वैद्यकीय नेरवु। 180 ಮನೆ ಸುಮಾರು 400ಕ್ಕೂ ಹೆಚ್ಚು ನಿವಾಸಿಗಳನ್ನು ಹೊಂದಿರುವ ಈ ರಂಕಾ ಹೈಟ್ಸ್ ನಲ್ಲಿ ವಿಭಿನ್ನ ರೀತಿಯ ಕೆಲಸಕ್ಕೆ ಮುಂದಾಗಿದ್ದಾರೆ। ನಗರದ ಅಪಾರ್ಟ್ಮೆಂಟ್ ಒಂದರಲ್ಲಿ ಕೊರೋನಾ ಎಮರ್ಜೆನ್ಸಿ ರೂಮ್ ಅನ್ನು ಈಗಾಗಲೇ ನಿರ್ಮಾಣ ಮಾಡಲಾಗಿದೆ। ದೊಮ್ಮಲೂರು ಬಳಿಯ ರಂಕಾ ಹೈಟ್ಸ್ ಅಪಾರ್ಟ್ಮೆಂಟ್ ನಿಂದ ವಿನೂತನ ಹೆಜ್ಜೆಯನ್ನು ಇಡಲಾಗಿದೆ। ಪ್ರಮುಖವಾಗಿ ಆಂಬುಲೆನ್ಸ್ ಬರುವುದು ಲೇಟ್ ಆದರೆ ಅಪಾರ್ಟ್ಮೆಂಟ್ ನಲ್ಲಿ ಚಿಕಿತ್ಸೆಯನ್ನು ಕೊಡಬಹುದಾಗಿದೆ। ಮಣಿಪಾಲ್ ಆಸ್ಪತ್ರೆಯ ಸಹಯೋಗದೊಂದಿಗೆ ಅಪಾರ್ಟ್ಮೆಂಟ್ ನಲ್ಲಿ ಇಎಂಆರ್ ಅನ್ನು ಕೂಡ ಸ್ಥಾಪನೆ ಮಾಡಲಾಗಿದೆ। ಅಪಾರ್ಟ್ಮೆಂಟ್ ನಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ವ್ಯವಸ್ಥೆ ಕೂಡ ಇದ್ದು ಒಂದು ರೀತಿಯ ಸೂಕ್ತ ಚಿಕಿತ್ಸೆಯನ್ನು ಕೂಡ ಕೊಡಬಹುದಾಗಿದೆ। ರಂಕಾ ಅಪಾರ್ಟ್ಮೆಂಟ್ ನಲ್ಲಿ ಕೊರೋನಾ ಎಮರ್ಜೆನ್ಸಿ ರೂಮ್ ಹೇಗಿದೆ, ಅದರ ವಿಶೇಷತೆ ಏನು, ಹೇಗೆ ಕಾರ್ಯನಿರ್ವಹಿಸುತ್ತೆ, ಇದರ ಬಗ್ಗೆ ನಮ್ಮ ಪ್ರತಿನಿಧಿ ರೂಪೇಶ್ ಪೂಜಾರಿ ನಡೆಸಿರುವ ವಾಕ್ ಥ್ರೂ ಇಲ್ಲಿದೆ, ಬನ್ನಿ ನೋಡೋಣ। ಎಲ್ಲಿ ನೋಡಿದ್ರು ಕೊರೋನಾ ಸಂಬಂಧಪಟ್ಟಂತೆ ಐಸಿಯು ಬೆಡ್ ಗಳು ಮತ್ತೆ ಆಕ್ಸಿಜನ್ ಸಿಗ್ತಾ ಇಲ್ಲ। ಹೀಗಾಗಿ ರಂಕಾ ಅಪಾರ್ಟ್ಮೆಂಟ್ ಮತ್ತೆ ಮಣಿಪಾಲ್ ಆಸ್ಪತ್ರೆಯ ಸಹಯೋಗದೊಂದಿಗೆ ಒಂದಿಷ್ಟು ವಿಭಿನ್ನ ಪ್ರಯತ್ನಗಳು ಆಗ್ತಾ ಇದೆ। ಹೀಗಾಗಿ ಮೆಡಿಕಲ್ ಎಮರ್ಜೆನ್ಸಿ ರೂಮ್ ಅನ್ನು ಈ ಒಂದು ಅಪಾರ್ಟ್ಮೆಂಟ್ ನಲ್ಲಿ ತಗ್ದಿದ್ದಾರೆ। ಇದನ್ನ ತೋರಿಸ್ತಾ ಹೋಗ್ತೀವಿ। ಇವತ್ತು ನಾವು ದೊಮ್ಮಲೂರಿನ ರಂಕಾ ಹೈಟ್ಸ್ ಅಪಾರ್ಟ್ಮೆಂಟ್ ನಲ್ಲಿ ಇದೀವಿ। ನಿಮಗೆ ಪ್ರಾಥಮಿಕವಾಗಿ ಈ ಒಂದಿಷ್ಟು ಮೆಡಿಕಲ್ ಎಮರ್ಜೆನ್ಸಿ ರೂಮ್ ಯಾವ ರೀತಿಯಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತೆ ಅನ್ನೋದು ಹೇಳ್ತಾ ಹೋಗ್ತೀವಿ। ಮೊದಲಿಗೆ ಪ್ರಾಥಮಿಕ ಹಂತದಲ್ಲಿ ಏನಾದರೂ ಕೊರೋನಾ ಸೋಂಕಿತರು ಇಲ್ಲೇನೋ ಉಸಿರಾಟ ಸಮಸ್ಯೆ ಅಥವಾ ಮೈಲ್ಡ್ ಸಿಂಪ್ಟಮ್ ಅಥವಾ ಸಿವಿಯರ್ ಸಿಂಪ್ಟಮ್ ಗಳು ಕಾಣಿಸ್ಕೊಂಡ್ರೆ ಮೊದಲದಾಗಿ ಆಸ್ಪತ್ರೆಗೆ ಹೋಗಲಿಕ್ಕಿಂತ ಮುಂಚಿನ ಸಮಯನ ಅವರು ಒಂದಿಷ್ಟು ಇಕ್ವಿಪ್ಡ್ ಆಗಿ ಒಂದು ಕಳೆಯಬೇಕಾಗುತ್ತೆ। ಹೀಗಾಗಿ ಅವರು ಪ್ರಾಥಮಿಕ ಚಿಕಿತ್ಸೆ ಅಗತ್ಯ ಇರುತ್ತೆ। ನಿರ್ವಾಹಕಿ ಅವರು ರಿನಿತಾ ಅವರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ಮಾತಾಡಿಸ್ತಾ ಹೋಗೋಣ ಯಾವ ರೀತಿ ಕರ್ತವ್ಯ ನಿರ್ವಹಿಸ್ತಾ ಅಂತ। ಹಾಯ್ ಮೇಡಮ್, ಇವತ್ತು ಒಂದು ವಿಭಿನ್ನವಾದ ಪ್ರಯತ್ನವನ್ನು ಅಪಾರ್ಟ್ಮೆಂಟ್ ನಲ್ಲಿ ಮಾಡ್ತಾ ಹೋಗ್ತಾ ಇದ್ದೀರಿ, ಇದು ಯಾವ ರೀತಿ ಕರ್ತವ್ಯವನ್ನು ನಿರ್ವಹಿಸುತ್ತೆ ಅಂತ। ಸೊ ಇದು ನಾವು ಲಾಸ್ಟ್ ಇಯರ್ 2020ನಲ್ಲಿ ಆಗಸ್ಟ್ ನಲ್ಲಿ ಕೊರೋನಾ ಕೇಸಸ್ ಜಾಸ್ತಿ ಆದಾಗ ನಾವು ಇದು ಸೆಟಪ್ ಸ್ಟಾರ್ಟ್ ಮಾಡಿದ್ದು। ಇನಿಷಿಯಲಿ ನಾವು ಫಸ್ಟ್ ಆಗಿ ನಾವು ತಿಳ್ಕೊಂಡ್ವಿ ಬರೀ ಆಕ್ಸಿಜನ್ ಸಿಲಿಂಡರ್ಸ್ ತಂದಿಡೋಣ, ಯಾಕಂದ್ರೆ ಯಾವಾಗಲೂ ಸೇಮ್ ಪ್ರಾಬ್ಲಮ್ ಆಗ್ತಾ ಇತ್ತು, ಆಕ್ಸಿಜನ್ ಸಿಗ್ತಾ ಇಲ್ಲ ಜನಗಳಿಗೆ, ಅದರಿಂದ ಸಾಯ್ತಾ ಇದ್ರು। ಸೊ ಆ ಟೈಮ್ನಲ್ಲಿ ನಾವು ಆಕ್ಸಿಜನ್ ಸಿಲಿಂಡರ್ಸ್ ತರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ। ಆವಾಗ ನಾವು ಮಣಿಪಾಲ್ ಹತ್ರ ಮಾತಾಡಿದ್ವಿ, ಮಣಿಪಾಲ್ ಹಾಸ್ಪಿಟಲ್ಸ್ ನಮ್ಗೆ ಹೇಳಿದ್ರು ಆಕ್ಸಿಜನ್ ಸಿಲಿಂಡರ್ಸ್ಗಿಂತ ನಾವು ನಿಮಗೆ ಫುಲ್ ಸೆಟಪ್ನೇ ಮಾಡ್ತೀವಿ। ಸೊ ಫಸ್ಟ್ ಥಿಂಗ್ ಅವ್ರು ಹೇಳಿದರು ಆಕ್ಸಿಜನ್ ಕಾನ್ಸಂಟ್ರೇಟರ್ ಯೂಸ್ ಮಾಡೋಣ, ಯಾಕಂದರೆ ಆಕ್ಸಿಜನ್ ಕಾನ್ಸಂಟ್ರೇಟರ್ ಯೂಸ್ ಮಾಡಿದ್ರೆ ಆಕ್ಸಿಜನ್ ಸಿಲಿಂಡರ್ಸ್ ಥರ ಸ್ಟೋರ್ ಮಾಡಬೇಕು ಅಂತ ಇಲ್ಲ, ಅದು ಜಸ್ಟ್ ಒಂದು ಮಷೀನ್, ಅದನ್ನು ಹೆಂಗೆ ಯೂಸ್ ಮಾಡಬೇಕು ಅದೆಲ್ಲ ನಮ್ಗೆ ಹೇಳ್ಕೊಟ್ರು। ಸೊ ಯಾರಿಗಾನ ಆಕ್ಸಿಜನ್ ಕಮ್ಮಿ ಆಗ್ತಾ ಇದ್ರೆ, ಏನಾದರೆ ತೊಂದರೆ ಆಗ್ತಾ ಇದ್ರೆ ಡಾಕ್ಟರ್ಸ್ ನಮ್ಗೆ ಹೇಳ್ತಾರೆ ಹೆಂಗೆ ಎಷ್ಟು ಆಕ್ಸಿಜನ್ ಕೊಡಬೇಕು ಅಂತ। ಆಲ್ರೆಡಿ ಅವ್ರು ನಮ್ಮನ್ನು ಟ್ರೈನ್ ಮಾಡಿದ್ದಾರೆ ಎಕ್ವಿಪ್ಮೆಂಟ್ಸ್ ಹೆಂಗೆ ಯೂಸ್ ಮಾಡಬೇಕು ಅಂತ। ಸೊ ನೆಕ್ಸ್ಟ್ ಲೆವೆಲ್ ಮೆಡಿಸಿನ್ಸ್ ಏನಾದರೆ ಕೊಡಬೇಕು ಅಂದರೆ, ಇವಾಗ ಸೇ ಸಪೋಸ್ ಪೇಷಂಟ್ಗೆ ಬೆಡ್ ಇನ್ನೂ ಸಿಗಲಿಲ್ಲ, ತುಂಬ ಟೈಮ್ ಆಯಿತು, ಮೆಡಿಸಿನ್ಸ್ ಕೊಡಬೇಕಂದ್ರೆ ನೆಬ್ಯುಲೈಸರ್ ಯೂಸ್ ಮಾಡ್ತೀವಿ, ಎಲ್ಲಾನು ರೆಸ್ಪಿರೇಟ್ರಿ ಇಶ್ಯೂ ಡೀಲ್ ಮಾಡೋದಕ್ಕೆ ಮಾತ್ರ। ಅದನ್ನು ವರ್ಕ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಲೆವೆಲ್ ಸಿಪ್ಯಾಪ್ ಮಷೀನ್, ಆ ಸಿಪ್ಯಾಪ್ ಮಷೀನ್ ಇಟ್ಸ್ ಲೈಕ್ ತುಂಬ ಅಡ್ವಾನ್ಸ್ ಲೆವೆಲ್, ಅದನ್ನು ಡಾಕ್ಟರ್ ಗೈಡೆನ್ಸಿಂದ ನಾವು ಯೂಸ್ ಮಾಡ್ತೀವಿ। ಇಲ್ಲಿ ಒಂದು ವಿಭಿನ್ನವಾದ ಪ್ರಯತ್ನ ಮಾಡೋದ್ರ ಮೂಲಕವಾಗಿ ಕೊರೋನಾ ರೋಗಿಗಳು ಎಮರ್ಜೆನ್ಸಿಯಾಗಿ ಏನಾದರೂ ಕಂಡು ಬಂದರೆ ಅದನ್ನು ಎಲ್ಲದನ್ನು ಕೂಡ ಮ್ಯಾನೇಜ್ ಮಾಡಲಿ, 36 ಗಂಟೆ ಅಥವಾ 48 ಗಂಟೆವರೆಗೂ ಕೂಡ ಅದನ್ನು ಮ್ಯಾನೇಜ್ ಮಾಡುವಷ್ಟು ಸಶಕ್ತರು ಈ ಒಂದು ಅಪಾರ್ಟ್ಮೆಂಟ್ನಲ್ಲಿ ಸ್ವಯಂ ಸೇವಕರು ಇದ್ದಾರೆ ಅನ್ನೋದನ್ನು ನಾವು ಹೆಮ್ಮೆ ಪಡಬೇಕು। ಇದೇ ರೀತಿ ಇನ್ನೂ ಕೂಡ ಕೆಲವೊಂದಿಷ್ಟು ಅಪಾರ್ಟ್ಮೆಂಟ್ಗಳು ಈ ರೀತಿ ಸೌಲಭ್ಯಗಳನ್ನ ಬಳಸ್ಕೊಂಡು ಹೋದರೆ ಕೊರೋನಾ ರೋಗಿಗಳನ್ನು ಒಂದಿಷ್ಟು ಪ್ರಮಾಣದವರೆಗೂ ಕೂಡ ಅವರಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಟ್ಟು ಬದುಕಲಿಕ್ಕೆ ಈ ಒಂದು ಪ್ರಯತ್ನ ಸಹಕಾರಿಯಾಗುತ್ತೆ। ಕ್ಯಾಮ್ರಾಮನ್ ರಮೇಶ್ ಜೊತೆ ರೂಪೇಶ್ ಮೈಂದೂರ್, ಪವರ್ ಟಿವಿ, ಬೆಂಗಳೂರು।